ಕೆ ಆರ್ ಎಸ್ ನಮಗೆ ಭಾಳ ಮುಖ್ಯ. ನಮ್ಮಲ್ಲಿರುವಂಥ ಲೀಡರ್ಗಿಂತ ನಮಗೆ ಕೆ ಆರ್ ಎಸ್ ಅತಿ ಮುಖ್ಯ, ಯಾಕಂದರೆ ಅದು ಜೀವನದಿ. ಮೈಸೂರು, ಮಂಡ್ಯ ಇರ್ಬೋದು, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಇದು ಮುಗಿಸ್ಕೊಂಡು ತಮಿಳ್ನಾಡು ಕಡೆನೂ ಹೋಗ್ತದೆ. ಅದರಿಂದ ಅದಕ್ಕೆ ಯಾವುದೇ ರೀತಿ ಅಡೆತಡೆ ಬಂದರೂ ಕೂಡ, ಯಾವುದೇ ರೀತಿ ತೊಂದರೆ ಆದರೂ ಕೂಡ, ಯಾವುದೇ ಕಾರಣಕ್ಕೂ ಈ ಸರ್ಕಾರ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀರಿ. ಈಗಾಗಲೇ ಬೇಬಿ ಬೆಟ್ಟದ್ದು ಕೂಡ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇವಾಗ ಹೋಗ್ತಾ ಇದ್ದೀನಿ, ನಾನು ಇದು ಮುಗಿಸ್ಕೊಂಡು ಜಿಲ್ಲಾಧಿಕಾರಿಗಳು ಮಂಡ್ಯಗೆ ಹೋಗ್ತಾ ಇದ್ದೀನಿ. ಅಲ್ಲಿನೂ ಕೂಡ ಕರೆದು ಅವ್ರಿಗೆ ಹೇಳ್ತೀನಿ, ಯಾವುದೇ ಅಕ್ರಮ ಗಣಿಗಾರಿಕೆ ನಡೆಯೋಕ್ಕೆ ಈ ಸರ್ಕಾರ ಅವಕಾಶ ಕೊಡಲ್ಲ. ಯಾವುದ್ಯಾವುದು ಕೋರ್ಟ್ ಆದೇಶ ಇರ್ಬೋದು ಅಥವಾ ಸರ್ಕಾರದ ಲೈಸೆನ್ಸ್ ಏನು ಪಡೆದಿದ್ದಾರೆ ಅದರ ಪರಿಮಿತಿಯಲ್ಲಿ ಮಾಡಬೇಕು. ಇಷ್ಟಿದ್ದರೂ ಕೂಡ ಕೆ ಆರ್ ಎಸ್ಗೆ ಅದರಿಂದ ತೊಂದರೆ ಆಗ್ತೈತೆ ಅಂತ ಏನಾದರೂ ಸಣ್ಣ ಸುಳಿವು ಸಿಕ್ಕಿದ್ರೂ ಕೂಡ, ಒಂದು ಸಣ್ಣ ಸುಳಿವು ಸಿಕ್ಕಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಅಲ್ಲಿ ಗಣಿಗಾರಿಕೆ ನಡೆಯೋಕ್ಕೆ ಬಿಡಲ್ಲ. ನಾನು ಬೆಳಗ್ಗೆನೂ ಕೂಡ ನಾನು ಮಾತಾಡಿದ್ದೀನಿ, ಹಲವಾರು ಮುಖಂಡರ ಜೊತೆನೂ ಮಾತಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಬೇಬಿ ಬೆಟ್ಟದಲ್ಲಿ ಇನ್ನು ಮುಂದೆ ಅಲ್ಲಿ ಕ್ರಷರ್ ಮಾಡೋಕ್ಕಾಗಲಿ, ಅಲ್ಲಿ ಕಲ್ಲೊಡಿಯೋಕ್ಕಾಗಲಿ ಅವಕಾಶವನ್ನು ನಾವು ಕೊಡಲ್ಲ. ಅದನ್ನು ಏನೇ ಆದರೂ ಸ್ಟಾಪ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅವ್ರು ಏನ್ ಮಾತಾಡಿದ್ದಾರೆ. ನೋಡಿ, ಡೆವಲಪ್ಮೆಂಟ್ ವರ್ಕ್ ಕೂಡ ಜಲ್ಲೇನು ಬೇಕು, ಮರಳು ಬೇಕು, ಎಲ್ಲ ಬೇಕಾಗಿದೆ. ಅದೃಷ್ಟಿಯಿಂದ ಸರ್ಕಾರದ ಅನುಮತಿ ತಗೊಂಡು ಯಾರು ಬೇಕಾದರೂ ಕ್ರಷರ್ ಮಾಡ್ಬೋದು, ಆದರೆ ಅಕ್ರಮ ಮಾಡೋಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೂ ಅವಕಾಶ ಇಲ್ಲ. ನಾವು ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀವಿ. ಈಗ ಬಂದಿರೋದು ಮುಖ್ಯವಾಗಿ ಕೆ ಆರ್ ಎಸ್ ಡ್ಯಾಮ್ ರಕ್ಷಣೆ ವಿಚಾರ, ಕೆ ಆರ್ ಎಸ್ಸಿನ ಸುಸ್ಥಿತಿ ವಿಚಾರ, ಅದ್ರ ಬಗ್ಗೆ ಯಾವುದೇ ಮುಲಾಜ್ ಹಾಕಲ್ಲ. ಯಾರೇ ಹೇಳಿ, ಯಾರೇ ಎಷ್ಟೇ ದೊಡ್ಡವ್ರು ಹೇಳಿದ್ರು ಬಿಡಲ್ಲ. ನಾವು ಕೆ ಆರ್ ಎಸ್ ಮುಖ್ಯ ಹೊರತು ನಮ್ಗೆ ಯಾವುದು ಬೇರೆ ಯಾವುದು ಮುಖ್ಯ ಅಲ್ಲ. ಅದಕ್ಕೆ ಏನಾದರೂ ಸಣ್ಣ ಅಡೆತಡೆ ಆಗ್ತೈತೆ ಅಂದ್ರೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಈಗಾಗಲೇ ನಮ್ಮ ನಾಯಕರಾದಂತ ಲೋಕಸಭಾ ಸದಸ್ಯರಾದಂತ ಪ್ರತಾಪ್ ಸಿಂಹ ಅವರು ಮಾತಾಡಿದ್ದಾರೆ. ಅವರು ಮೈಸೂರವರು. ಕೆ ಆರ್ ಎಸ್ ಯಾವುದೇ ಒಂದು ಜಿಲ್ಲೆಗೆ ಸೀಮಿತ ಆದ ಅಲ್ಲ, ಭಾಳಷ್ಟು ಜಿಲ್ಲೆ ಭಾಳಷ್ಟು ರಾಜ್ಯಗಳಿಗೆ ಸೇರ್ತಂಥದ್ದು. ಆ ದೃಷ್ಟಿಯಿಂದ ಕೆ ಆರ್ ಎಸ್ ಬಗ್ಗೆ ಈಗಾಗಲೇ ತಜ್ಞರ ವರದಿ ಏನು ಕೊಟ್ಟಿದೆ, ಅಲ್ಲಿ ಯಾವುದೇ ರೀತಿ ಆ ಥರದ ಬಿರುಕುಗಳು ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನಾವು ಅವ್ರನ್ನ ಮಾತನ್ನು ನಂಬೋಕ್ಕೆ ಹೊರತು ಬೇರೆ ಮಾತನ್ನು ನಂಬೋಕ್ಕೆ ಸಾಧ್ಯ ಇಲ್ಲ. ಯಾಕಾಗಲೇ ಅದಕ್ಕೋಸ್ಕರ ನಾನು ಇವತ್ತು ಮಂಡ್ಯಗೆ ಭೇಟಿ ಮಾಡ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲೇನಾದರೂ ಒಂದು ತಜ್ಞರ ಒಂದು ಸಮಿತಿಯನ್ನು ನೇಮಕ ಮಾಡಿ. ಯಾಕಂದರೆ ಭಾಳಷ್ಟು ನಾವು ಇಷ್ಟೆಲ್ಲ ಹೇಳಿಕೆ ಸರ್ಕಾರದ ಮೇಲೆ ನಾನು ಕೊಟ್ಟಿದ್ದೀನಿ, ಮುರುಗೇಶ್ ನಿರಾನಿ ಅವರು ಕೊಟ್ಟಿದ್ದಾರೆ, ಬಸವರಾಜ್ ಬೊಮ್ಮಾಯಿ, ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ಮತ್ತೆ ಮತ್ತೆ ಅದೇ ಪದೇ ಬಿರುಕು ಬಿರುಕು ಅನ್ನೋದು ಒಳ್ಳೆಯದಲ್ಲ. ಅದು ಕೆಳಭಾಗದಲ್ಲಿ ವಾಸ ಮಾಡ್ತಕ್ಕಂಥ ನಾಗರಿಕರಿಗೆ ಒಂದು ಭಯ ವಾತಾವರಣ, ರೈತರಿಗೆ ಭಯ ವಾತಾವರಣ ಮೂಡುವಂಥದ್ದು ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ನಾನು ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳ ಒಂದು ತಂಡನೂ ಕೂಡ ಅಲ್ಲಿಗೆ ನಾನು ಕಳಿಸ್ಕೊಡ್ತೀನಿ. ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇಡೀ ಕೆ ಆರ್ ಎಸ್ಸಿನ ಪೂರ್ತಿ ಡ್ಯಾಮನ್ನು ಪರಿಶೀಲನೆ ಮಾಡಿ ವರದಿ ಮಾಡೋಕ್ಕೆ ನಾನು ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಡ್ತೇನೆ. ಶಿವಮೊಗ್ಗದ ದುರಂತದ ನಂತರ ಸಿಎಂ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, ಅಕ್ರಮಗಳನ್ನು ಸಕ್ರಮ ಮಾಡ್ಕೊಳ್ಳಿ ಗಣಿಗಾರಿಕೆ ವಿಚಾರ ಏನ್ ಸರ್, ಅದಂದ್ರೆ ಅಕ್ರಮ ಸಕ್ರಮ ಮಾಡಿದ್ರೆ ಯಾವ ರೀತಿಯಲ್ಲಿ? ಇಲ್ಲ, ನಾನು ಯಾವ ನಿಟ್ಟಿನಲ್ಲಿ ನನಗೆ ಅದ್ರ ಬಗ್ಗೆ ಸರ್ ತಾವು ಈಗ ಅಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಗಣಿಗಾರಿಕೆ ಸಚಿವರ ಜೊತೆ ಚರ್ಚೆ ಮಾಡಿ ನಿಮ್ಮ ಮಾಹಿತಿ.